ಮಂಚ ನಮ್ಮ ತಂದೆ ಮಾಡಿಸಿದ ಮಂಚ ಅವರೇ ಮಾಡಿಸಿದ ಮಂಚ ಅದ್ರ ಪೀಸ್ ಎಲ್ಲ ನಾನು ಇನ್ನೂ ನನ್ನ ಮನೇಲಿ ಉಳಿಸ್ಕೊಂಡಿದ್ದೀನಿ ಅದು ಯಾರಿಗೂ ಕೊಡೋಕ್ಕೂ ಇಷ್ಟ ಇಲ್ಲ ರೂಫ್ ನೋಡಿ ರೂಫ್ ಆಮೇಲೆ ಇದು ಬಂದ್ಬಿಟ್ಟು ಬೆಡ್ರೂಮ್ಸ್ ಅಂತ ಅನ್ಕೊಳ್ಳಿ ಇದು ನೀವು ಕೇರ್ಫುಲ್ ಆಗಿರಿ ಯಾಕಂದ್ರೆ ನಂಗೆ ಹಾವು ಒಂದು ಭಯ ಇದೆ ಸೊ ಇದು ಬಂದ್ಬಿಟ್ಟು ಬೆಡ್ರೂಮ್ಸ್ ತರ ಒಂದು ನಮ್ಗೆ ಏನಿಲ್ಲ ಅಂದ್ರೂ ಒಂದು ನಾಲ್ಕು ಬೆಡ್ರೂಮ್ ಇತ್ತು ಇಲ್ಲಿ ಇರಿ ಇರಿ ನಂಗೆ ನೆನಪು ಬಂದಾಗೆ ಅನ್ಸುತ್ತೆ ದೊಡ್ಡ ಇದು ಇದಿಲ್ಲ ಇದು ಒಂದು ಪರಮೇಶ್ವರ್ ಅವ್ರಿಗೆ ಇಷ್ಟೊಂದು ಆಸಕ್ತಿ ಅಂದರೆ ಪಾಪ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಅಲ್ಲ ಇದು ನಿಮಗೆ ಮತ್ತೆ ಮತ್ತೆ ಸಿಗಲ್ಲ ಪರಮೇಶ್ವರ್ ಅವರೇ ನೀವು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಸತ್ಯವಾಗ್ಲೂ ಖಂಡಿತವಾಗ್ಲು ಖಂಡಿತವಾಗ್ಲು ಇದೊಂದು ಸ್ಮಾರಕ ಕಲಾವಿದರ ಸ್ಮಾರಕ ಖಂಡಿತ 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 ಇದು ಒಂದು ರೂಮ್ ಅನ್ಕೋಬಹುದು ಖಂಡಿತವಾಗ್ಲೂ ಇದು ಒಂದು ರೂಮು ಅದೇ ಹೇಳಿದ್ನಲ್ಲ ಒಂದು ನಾಲ್ಕು ಬೆಡ್ರೂಮ್ ಇತ್ತು ಸೊ ಇದು ಒಂದು ಬಾಲಣ್ಣನವರ ಕನಸಿನ ಮನೆ ಕನಸಿನ ಮನೆ ಅವರು ಸ್ಟುಡಿಯೋಗೆ ಬಂದಾಗ್ಲಿಂದ ಇಲ್ಲೇ ಇದ್ರು ಅವರು 30 ವರ್ಷ ತಮ್ಮ ಬದುಕಿನ ಕಳೆದಿರುವಂತ ಜಾಗ ಇದು ಹೌದು ಖಂಡಿತವಾಗ್ಲೂ ಇದಕ್ಕೆ ಮುಂಚೆ ಒಂದು 3-4 ವರ್ಷ ಇನ್ನೊಂದು ಕಡೆ ಇದ್ರು ಅಲ್ಲೂ ತೋರಿಸ್ತೀನಿ ಬನ್ನಿ ನಿಮಗೆ ಹಾಂ ಇದು ಕಟ್ಟಿದ ಮೇಲೆ ಇಲ್ಲಿ ಬಂದಿದ್ದು ಯಾಕಂದ್ರೆ ಇದೇನಾಗೋಯ್ತು ಅಂದ್ರೆ ಅವ್ರಿಗೆ ಗೇಟ್ ಕಡೆ ಆಗುತ್ತಲ್ಲ ನಾವು ಮನೆ ಮುಂದೆ ಮಾಡ್ಕೊಳ್ಳೋಣ ಅಂತ ಆಮೇಲೆ ಕಟ್ಸ್ಕೊಂಬಂದ್ರು ಇದಕ್ಕೆ ಮುಂಚೆ ಎಲ್ಲಿದ್ರು ಅಂತ ನಾನು ತೋರಿಸ್ತೀನಿ ಬನ್ನಿ ಆಮೇಲೆ ಇದೆಲ್ಲ ಬಿಡಿ ನಿಮ್ಗೆ ಆಲ್ಮೋಸ್ಟ್ ಅದು ತುಂಬ ಇದು ನೋಡ್ಕೊಳ್ಳಿ ಕೇರ್ಫುಲ್ಲು ಅದೆಲ್ಲ ಆಲ್ಮೋಸ್ಟ್ ಒಂಥರ ಬೆಡ್ರೂಮ್ ಥರ ಯಾಕಂದ್ರೆ ಗಣೇಶ್ ಶ್ರೀನಿವಾಸ್ ನಮ್ಮಿಬ್ರು ಬ್ರದರ್ಸ್ ಇದ್ರು ನೋಡಿ ಅವ್ರದ್ದು ಇಬ್ಬರದ್ದು ಬೆಡ್ರೂಮ್ ಅದು ಅವರು ಶೂಟ್ ಮಾಡ್ತಾ ಇರೋದು ಹೌದು ನಮ್ಮ ಸಹೋದರರ ಬೆಡ್ರೂಮ್ ನಿಮ್ಮ ಅಣ್ಣಂದ್ರೆ ತಮ್ಮಂದ್ರ ತಮ್ಮದಿರಿ ಇಬ್ರು ಇವನು ಗಣೇಶ್ ಬಂದ್ಬಿಟ್ಟು 1.5 ವರ್ಷ ಚಿಕ್ಕವನು ಶ್ರೀನಿವಾಸ 3 ವರ್ಷ ಚಿಕ್ಕವನು ನಾನು 3ನೇವಳು ನಾನು ಆದ್ಮೇಲೆ ಇಬ್ರು ಅಕ್ಕದಿರು ನಾನೇ ಅವ್ರ ಬ್ರದರ್ಸ್ ನನಗೆ ಇಬ್ರು ಚಿಕ್ಕವರೇ ಇಬ್ರು ಚೆನ್ನೈನಲ್ಲಿದ್ದಾರೆ ಗಂಡು ಮಕ್ಕಳ ರೂಮ್ ಅಲ್ಲಲ್ಲ ಇದು ಇದು ಬಂದ್ಬಿಟ್ಟು ಹಾಲು ಪರಮೇಶ್ವರ ಅವರೇ ಯಾಕಂದ್ರೆ ಹ್ಞೂ ಹಾಲು ಯಾಕೆಂದ್ರೆ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ ಇಲ್ಲಿ ಕಡೆ ಒಂದು ಸೋಫಾ ಆಮೇಲೆ ನನಗೆ ನೀ ಇದು ನೋಡಿದ್ರೆ ನಂಗೆ ಒಬ್ಬರದ್ದು ನೆನಪು ಬರ್ತದೆ ರಜನಿಕಾಂತ್ ಅವರು ಹೇಳ ಅದ್ರದ್ದು ಯಾಕಂದ್ರೆ ರಜನಿಕಾಂತ್ ಅವರು ಇದು ನೋಡಲಿ ಅಂತ ಒಂದ್ಸಲ ಏನಾಯ್ತು ಅಂದರೆ ನಾನು ಇದ್ದೆ ನಮ್ಮ ತಾಯಿ ಇರಲಿಲ್ಲ ನಮ್ಮ ತಂದೆ ಮಾತ್ರ ಇದ್ದರು ಆ ಟೈಮ್ ಹೆಂಗಿತ್ತು ಅಂದರೆ ನಮ್ಮ ತಂದೆಗೆ ಶೂಟಿಂಗು ಇರಲಿಲ್ಲ ಇಲ್ಲಿ ಸ್ಟುಡಿಯೋನಲ್ಲೂ ಶೂಟಿಂಗು ನಡೀತಿರಲಿಲ್ಲ ಅಂಥದ್ದೊಂದು ತುಂಬ ಒಂಥರ ಮನಸ್ಸು ನೊಂದ್ಕೊಂಡಿದ್ದ ಟೈಮ್ನಲ್ಲಿ ರಜನಿಕಾಂತ್ ಅವರು ನಮ್ಮ ತಂದೆಗೆ ಎಷ್ಟು ಬ್ಯಾಡ್ ಟೈಮ್ ಅಂತ ಹೇಳ್ತೀನಿ ನೋಡಿ ಅವ್ರಿಗೇನಾದರೂ ನಮ್ಮ ತಂದೆಗೆ ಗುಡ್ ಟೈಮ್ ಇತ್ತು ಅಂತ ತಿಳ್ಕೊಳ್ಳಿ ರಜನಿಕಾಂತ್ ಅವರು ಏನೇನೋ ಮಾಡಿಬಿಟ್ಟರು ಸತ್ಯವಾಗ್ಲೂ ಖಂಡಿತವಾಗ್ಲೂ ಅವ್ರು ನೋಡಿ ಎಲ್ಲೋ ಹುಡ್ಕೊಂಡು ಬಂದು ಗಾಡಿನ ಹೊರಗಡೆ ನಿಲ್ಲಿಸಿ ನಾನಿದ್ದೆ ಅದಕ್ಕೆ ಇದು ಹೇಳ್ತಾ ಇದ್ದೀನಿ ಗಾಡಿನ ಹೊರಗಡೆ ನಿಲ್ಲಿಸಿ ಬಂದರು ಬಂದ್ಬಿಟ್ಟು ಪಾಪ ಅವ್ರು ತುಂಬ ಟಾಲು ರಜನಿಕಾಂತ್ ಅವರು ಸೊ ಬಂದರು ನಮ್ಮ ತಂದೆದು ಅವ್ರದ್ದು ಹೇಳಿದ್ನಲ್ಲ ಅವ್ರ ಬ್ಯಾಡ್ ಟೈಮ್ನಲ್ಲಿ ಅವ್ರನ್ನ ಸರಿಯಾಗಿ ಸ್ವಾಗತನೂ ಮಾಡೋಕ್ಕಾಗಲಿಲ್ಲ ನಮ್ಮ ತಂದೆಗೆ ಅಷ್ಟೊಂದು ಮನಸ್ಸಿನಲ್ಲಿ ನೋವು ಚಿಂತೆ ಭವಿಷ್ಯ ಏನು ಅಂತ ಒಂದು ಭಯದಲ್ಲೇ ಬಾಳ್ಕೊಂಬಂದರು ನಮ್ಮ ತಂದೆ ಆವಾಗ ರಜನಿಕಾಂತ್ ಅವ್ರು ಬಂದಾಗ ಸೊ ಅವ್ರು ಬಂದರು ನಾನೇನು ಮಾಡಿದೆ ಕಿಟಕಿ ಒಂದಿತ್ತು ಹಾಂ ಕರೆಕ್ಟು ಈ ಕಿಟಕಿ ಪರಮೇಶ್ವರ ಅವರೇ ಕರೆಕ್ಟು ಈ ಕಿಟಕಿ ಮುಂದೆ ಇನ್ನೊಂದು ರೂಮ್ ಇತ್ತು ಪರಮೇಶ್ವರ ಅವರೇ ಹಾಂ ಅದನ್ನ ನಂಗೆ ಚೆನ್ನಾಗಿ ನೆನಪಿದೆ ನಾನೇನು ಮಾಡಿದೆ ಈ ಕಿಟಕಿ ಹತ್ರನೇ ನಿಂತ್ಕೊಂಡು ಕರ್ಟನ್ ಹಾಕಿದ್ವಿ ಸರಿ ರಜನಿಕಾಂತ್ ಅವ್ರ ಫ್ರಂಟ್ ಇನ್ನೊಂದು ಸ್ಮಾಲ್ ಹಾಲ್ ಇತ್ತು ಇದು ದೊಡ್ಡ ಹಾಲ್ ಇದು ಮೇನ್ ಹಾಲ್ ಬಿಡಿ ಸೊ ಅದು ಬಂದ್ಬಿಟ್ಟು ರಜನಿಕಾಂತ್ ಅವ್ರು ಬಂದಾಗ ಇದೇ ಇಲ್ಲೇ ನಾನು ನಿಂತ್ಕೊಂಡು ಕರ್ಟನ್ ಬಗ್ಸ್ಬಿಟ್ಟು ಯಾಕೆ ನಮ್ಮ ತಂದೆ ಯೂಶ್ಲಿ ಯಾರು ಬಂದ್ರೂ ನಮ್ಮನ್ನು ಬಾ ಮಾ ಆಗ ಮಾತಾಡ್ಸೋದಂಗೆ ಕರೆಯಲ್ಲ ಅವ್ರದೇ ಒಂದು ಮಾತುಕತೆ ಮಾಡ್ಬಿಟ್ಟು ಹೋಗ್ತಾರೆ ಸೊ ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ ನಿಂತಿದ್ದಾರೆ ರಜನಿ ಸರ್ ಅವರು ಆಮೇಲೆ ಏನು ಅವರು ಏನು ಅವರು ಕರೆಯೋರು ಅವ್ರದ್ದು ಹೆಸರು ಇದೆಯಲ್ಲ ರಜನಿಕಾಂತ್ ಅವ್ರದ್ದು ಇನ್ನೊಂದು ಶಿವಾಜಿ ಶಿವಾಜಿ ಹ್ಞೂ ಏನು ಶಿವಾಜಿ ಹಿಂಗೆ ತುಂಬ ಅವರು ಏನು ಸನ್ನೆಲ್ಲಿ ಏನೋ ಹೇಳಿದ್ರು ಹಿಂಗಿದೆಯಲ್ಲ ಅಂತ ಏನು ಮಾಡೋದಪ್ಪ ನನ್ನ ಹಣೆ ಬರ ನಾನು ನೋಡಿ ಕಷ್ಟಪಟ್ಟು ಕಟ್ಟಿದೆ ಏನೂ ನಡೀತಾ ಇಲ್ಲ ಹಂಗೆ ಅಂತ ಹೇಳ್ತಾಯಿದ್ರು ಸರಿ ಅವ್ರನ್ನ ಕೂರಿಸಿ ನನಗೊಂದು ಕಾಫಿ ತಂದುಕೊಡು ಅಂದಿರೆ ಖಂಡಿತವಾಗ್ಲೂ ಕೊಡ್ತಾಯಿ ನಾನು ಇವು ಏನು ಕೂರಿಸ್ತಾ ಇಲ್ಲ ಸರಿಯಾಗಿ ಮಾತಾಡ್ತಾ ಒಳಗಡೆಯಿಂದ ನನಗೆ ಒಂದು ತುಂಬ ಬೇಜಾರಾಗ್ತಾಯಿದೆ ನಮ್ಮ ತಂದೆಗೆ ಒಂದು ಕಡೆ ದುಃಖದಲ್ಲಿ ಕೂತ್ಕೊಪ್ಪ ಅಂತ ಏನು ವಿಚಾರ ಹೇಳಲಿಲ್ಲ
ಏನೋಪ್ಪ ನನ್ನ ಹಣೆ ಬರ ಸರಿಯಿಲ್ಲ ಹಂಗೆ ಅಂದ್ಬಿಟ್ಟು ಅವ್ರು ದುಃಖಲ್ಲಿ ಹೇಳ್ಬಿಟ್ರು. ರಜನಿಯವ್ರು ನಿಂತಿದ್ದಂಗೆ ಮಾತಾಡಿಸ್ಬಿಟ್ಟು ಹೋಗ್ಬಿಟ್ರು. ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗೋಯಿತು. ಆಮೇಲೆ ನನ್ನ ತಂದೆ ಹೋದ್ಮೇಲೆ ಹೇಳಿದೆ, ಏನು ಕೂತ್ಕೊಂಡು ಕೂತ್ಕೊಬೋದೆ, ಅಯ್ಯೋ ನನಗೆ ಏನಮ್ಮ ಮಾಡ್ತೀಯ, ನನಗೂ ಇವಾಗ ಅನಿಸ್ತಾ ಇದೆ ತುಂಬ ದುಃಖ ಆಗ್ತಾ ಇದೆ, ಎಷ್ಟು ದೊಡ್ಡ ವ್ಯಕ್ತಿ ಬಂದು ಮನೆ ಉಡ್ಕೊಂಡು ಬಂದು ಇದ್ದಾರೆ, ನಂಗೆ ಕೂತ್ಕೋ, ಆಮೇಲೆ ನಿಂಗೆ ಕಾಫಿ ಹೇಳಿದರೆ ತಂದುಕೊಡ್ತಾ ಇದೆ, ಹಿಂಗೆ ಮಾಡಿಬಿಟ್ಟೆ ಅಂದ್ಬಿಟ್ಟು ಆಮೇಲೆ ತುಂಬ ತುಂಬ ಕಷ್ಟಪಟ್ಟರು. ಸೊ ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಇದು ರಜನಿಯವ್ರಿಗೂ ಇದು ಹೋಗಬೇಕು, ತುಂಬ ಉಡ್ಕೊಂಡು ಅಲ್ಲಿಂದ ಬಂದು ಮಾಡಿದ್ದಾರೆ. ನಾನು ನೋಡಿ ಇದೇ ಕಿಟಕಿಯಿಂದನೇ ನಾನು ಅವ್ರಿಗೆ, ಅಯ್ಯೋ ನಮ್ಮ ತಂದೆ ಏನು ಕರಿತಾ ಇಲ್ಲ, ಕೂತ್ಕೊಳ್ಳೋಕೆ ಹೇಳ್ತಾ ಇಲ್ಲ ಅಂತೇಳಿ ನಿಂತ್ಕೊಂಡೇ ಮಾತಾಡಿಸಿದ್ದಾರೆ. ಅಷ್ಟೊಂದೊಂದು ದುಃಖದಲ್ಲಿದ್ದರು, ಡಿಸಪಾಯಿಂಟ್ಮೆಂಟು, ಫ್ರಸ್ಟ್ರೇಷನ್ನು, ಡಿಪ್ರೆಷನ್ ಎಲ್ಲ ಇತ್ತು ಪಾಪ ಅವ್ರಿಗೆ ಆ ಸಮಯದಲ್ಲಿ. ಸೊ ಅದನ್ನು ಆ ಇದೊಂದು ಅದು ಅದಕ್ಕೆ ಹೊರಗಡೆನೆ ನಿಮ್ಗೆ ಇನ್ನೊಂದು ಹಾಲ್ ಇತ್ತು, ಸ್ಮಾಲ್ ಹಾಲು, ಅಲ್ದ ಸೋಫಾ ಎಲ್ಲ ಹಾಕಿದ್ರು, ವರಾಂಡ ಎಕ್ಸಾಕ್ಟ್ಲಿ. ಸೊ ಹಳೆಯ ಮನೆಗಳು ಹಾಗೆ ಇರ್ತವೆ ಖಂಡಿತವಾಗ್ಲು ಅದೇ ಥರನೇ. ಸೊ ಅವ್ರದ್ದು ನಾನು ನೀವು ಹೇಳಿದ್ಮೇಲೆ ರಶ್ ಒಂದು ತಪ್ಪಾಗಿದೆ ನಮ್ಮ ಕಡೆಯಿಂದ, ಇದನ್ನ ರೂಮ್ ಅಂತಂದ್ವಿ, ದಯವಿಟ್ಟು ಹಾಲ್ ಇದು. ಸೊ ಅದು ರೂಮ್ಗಳು, ಇದು ಇದಕ್ಕೆ ಮುಂದೆ ಪುಟ್ಟ ಸ್ಮಾಲ್ ವರಾಂಡ ಇತ್ತು. ವರಾಂಡ ಹೌದು. ನೋಡಿ ನಿಮ್ಮಿಂದ ನನಗೆ ನೆನಪುಗಳು ನಂಗೆ ನಂಗೆ ಅಲ್ಲೇ ಇಲ್ಲೇ ಇದ್ದಿದ್ದು ಇದರಿಂದ ನಂಗೆ ಆ ನೆನಪುಗಳು ತುಂಬ ಚೆನ್ನಾಗಿ ಹಂಗೆ ಏನಂತೀವಿ ಗ್ರೀನ್ ಆಗಿದೆ ನನಗೆ. ಮೈ ಗಾಡ್, ಇನ್ನು ಅದು ನನಗೆ ಆಶ್ಚರ್ಯ, ಬಿಕಾಸ್ ನಾನು ಓದ್ಸಲ ಬಂದಾಗ ಇದು ಪೂರ್ತಿ ಇದು ಮರ ಎಲ್ಲ ಮುಚ್ಚಿತ್ತು ನೋಡಿ. ನಾನು ನೆನೆಸ್ಕೊಂಬಿಟ್ಟೆ ವಿಷ್ಣುವರ್ಧನ್ ಸಮಾಧಿಗೆ ಏನೋ ಡೆಮಾಲಿಷ್ ಮಾಡಿರ್ಬೋದು, ಯಾಕೆ ಈ ಜಾಗ ಎಲ್ಲ ಅವ್ರಿಗೂ ಸೇರುತ್ತಲ್ಲ ಅಂತ. ಬಟ್ ಇಷ್ಟು ಉಳ್ಕೊಂಡಿದೆ ನೋಡಿ ಇನ್ನೂ. ನೀವು ಬಂದು ಸರಿ ಮಾಡಬಹುದು, ಮಾಡ್ಬೋದು ಈಗಲೂ ಸರಿ ಮಾಡ್ಬೋದು, ಮನ್ಸು ಮಾಡಿದ್ರೆ ಸಂಬಂಧಪಟ್ಟವ್ರು ಮನ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಎಂತೆಂತನೋ ರಿಸ್ಟೋರ್ ಮಾಡ್ತಾರೆ, ಎಂತೆಂತನೋ ಉಳಿಸ್ತಾರೆ. ಮಾಡಿಸ್ಬೇಕು, ಮಾಡಿಸೋರು ಇಲ್ಲ ಪರಮೇಶ್ವರ್ ಅವರೇ. ನಾವು ಅದನ್ನು ಚಾಲೆಂಜ್ ಮಾಡಿ ನಮಗೂ ಹೋಗೋ ಕಷ್ಟವಾಗಿದೆ. ಎಲ್ಲರೂ ಮುಂದಕ್ಕೆ ಬರಬೇಕು. ಬಾಲಣ್ಣ ಪಾಪ ಎಷ್ಟು ಹಿರಿಯ ನಟ, ಅವ್ನು ಕಿವಿ ಕೆಲಸದೆ ಮಾಡಿದ್ರು, ನಾವು ಒಂದು ಸ್ವಲ್ಪ ಕೈ ಜೋಡಿಸಿ ಮಾಡೋಣ ಅಂತ ಬರಬೇಕು. ಕಷ್ಟ ಅಷ್ಟೇ, ಇಷ್ಟೇ. ನನಗೇನು ಅಂದರೆ ಪಬ್ಲಿಕ್ಕು ಯಾರ ಕೈಲಿ ಆಗುತ್ತೋ, ಬನ್ನಿ ಬಂದ್ಬಿಟ್ಟು ಈ ಅಭಿಮಾನ್ ಸ್ಟುಡಿಯೋನ ಪಾರ್ಟ್ನರ್ಸಾಗಿ ಬಂದ್ರು ಮಾಡಿ ನಮ್ಮ ತಂದೆ ಹೆಸರು ಉಳಿಬೇಕಷ್ಟೇ. ಅಷ್ಟೇ, ಬೋರ್ಡು ಏನು ಅಭಿಮಾನ್ ಸ್ಟುಡಿಯೋ ಟಿ ಎನ್ ಬಾಲಕೃಷ್ಣ ಅಂತ ಉಳಿಬೇಕು. ಯಾರಾದರೂ ಬರ್ಬೋದು, ಆ ಪ್ರಯತ್ನನೂ ನಾನು ಮಾಡ್ತಾ ಇದ್ದೀನಿ. ಯಾರಾದರೂ ಪಾರ್ಟ್ನರಾಗಿ ಬರಲಿ, ಯಾಕೆಂದರೆ ನಮ್ಮ ಕೈಲಿ ಒಬ್ಬರ ಕೈಲೇ ಆಗ್ತಾ ಇಲ್ಲ. ಸೊ ಹಾಗಾಗಿ ಯಾರಾದರೂ ಚೆನ್ನಾಗಿ ಕೋಟಿಗಟ್ಟಲೆ ಕೋಟಿಗಟ್ಟಲೆ ಇರೋರು ಬನ್ನಿ, ಇದನ್ನೊಂದು ನಮ್ಮ ತಂದೆನ ಸಿಟಿ ಸ್ಟುಡಿಯೋ ಥರ ಮಾಡೋದಕ್ಕೆ ಜಾಯಿನ್ ಆಗಿ ಮಾಡಿ ಸೇರಿ ಮಾಡೋಣ ಅಂತ ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಕಮ್ ಅಂಡ್ ಜಾಯಿನ್ ವಿತ್ ಮೀ ಅಂತ. ಥ್ಯಾಂಕ್ ಯು. ಬನ್ನಿ ಬನ್ನಿ, ಮುಂದೆ ಹೋಗೋಣ ಬನ್ನಿ. ಇದು ನಿಮ್ಮ ತಂದೆಯವರ ಮನೆಯ ಕಥೆ, ನೀವು ಇರ್ತಿದ್ರಿ ಈ ಮನೆಯಲ್ಲಿ? ನಂದೊಂದು ನೋಡಿ, ನಂದು ಇರಿ ಹೇಳ್ತೀನಿ. ನಾನು ಮೋಸ್ಟ್ಲಿ ಆ ಕಡೆ ಬರ್ತದೆ ನೋಡಿ, ಈ ಸೈಡಿಂದ ಹೇಳ್ತೀನಿ ಇರಿ. ಎಷ್ಟು ಸುಮಾರು 45 ವರ್ಷದ ನೆನಪು. ಹೌದೌದೌದು, ನನಗಿನ್ನೂ ಕರೆಕ್ಟಾಗಿ ನೆನಪು ಇರಿ ರೀ. ಯಾಕಂದರೆ ನಂದು ದೊಡ್ಡ ಮಂಚ ಹಾಕಿದ್ವಿ ಪರಮೇಶ್ವರ ಅವರೇ, ಇದಾ ಅಂತ ನೋಡ್ತೀನಿ ರೀ. ಇದಲ್ಲ ಅನಿಸುತ್ತೆ, ಇದಲ್ಲ ಪರಮೇಶ್ವರ್. ಒಂದು ದೊಡ್ಡ ಮಂಚ, ನಮ್ಮ ತಂದೆ ಮಾಡಿಸಿದ ಮಂಚ. ಅವರೇ ಮಾಡಿಸಿದ ಮಂಚ. ಅದ್ರ ಪೀಸ್ ಎಲ್ಲ ನಾನು ಇನ್ನೂ ನನ್ನ ಮನೇಲಿ ಉಳಿಸ್ಕೊಂಡಿದ್ದೀನಿ. ಅದು ಯಾರಿಗೂ ಕೊಡೋಕ್ಕೂ ಇಷ್ಟ ಇಲ್ಲ, ಅಷ್ಟು ದೊಡ್ಡದಾಗ ಮಂಚ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಅದನ್ನು ಎಲ್ಲ ಪೀಸ್ ಪೀಸಾಗಿ ಉಳಿಸ್ಕೊಂಡಿದ್ದೀನಿ ನಾನು ಇವಾಗಿರೋ ಮನೇಲಿ. ಸೊ ದೊಡ್ಡ ಮಂಚ ಆಯಿತು, ಅದು ಬಂದ್ಬಿಟ್ಟು ನೀವು ಜಂಪ್ ಮಾಡ್ದ ಮಲ್ಕೋಬೇಕು. ಆ ಜಂಪ್ ಅದ, ಆ ಮಂಚದ ನನಗೆ ಕೊಟ್ಟಿದ್ರು ನಮ್ಮ ತಂದೆ. ಸುಮ್ಮನೆ ಜಂಪ್ ಮಾಡಬೇಕು, ಸ್ಮಾಲ್ ಜಂಪ್ ಮಾಡಿ ಇದಾಗ ಕೂತ್ಕೋಬೇಕು. ಅಷ್ಟು ಆ ಕಾಲ ನಮ್ಮ ತಂದೆ ಮಾಡಿಸಿದ ಮಂಚ ಅಲ್ವಾ, ಸೊ ಅಷ್ಟಾಯ್ತಿತ್ತು. ಸೊ ಅದು ನನ್ನ ಬೆಡ್ರೂಮ್ ಆಗಿತ್ತು. ಸೊ ಬಟ್ ಎಲ್ಲಿ ಇಲ್ಲಿ ಇಲ್ಲಿ ನಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಟಿವಿ ಇತ್ತು, ಇತ್ತು 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 ಅಂದರೆ ಅದು ಬಂದಿದ್ದು ಯಾವ ಕಾಲ, ಈ ಸಮ್ ಏಯ್ಟೀಸ್ ನಲ್ಲಿ ಬಂತು. ಅವಾಗಿತ್ತು ಒಂದು ಸ್ಮಾಲ್ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಕಲರ್ ಟಿವಿ, ಬ್ಲ್ಯಾಕ್ ಅಂಡ್ ವೈಟ್ ಇತ್ತು. ಆಮೇಲೆ ಬರೀ ನ್ಯೂಸು ಏನದು ಅವಾಗ, ದೂರದರ್ಶನ್, ಆ ಮ್ಯೂಸಿಕ್ ಇನ್ನೂ ನೆನಪಿದೆ ನನಗೆ. ಸೊ ಅಂಥದ್ದು ಮಾತ್ರ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇಟ್ಕೊಂಡಿದ್ವಿ. ನಮ್ಮ ತಂದೆ ಬರೀ ನ್ಯೂಸ್ ನೋಡೋರು, ಇನ್ನೇನು ನೋಡ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಬೆಡ್ರೂಮ್ ಎದುರುಗಡೆದ ಅಂದರೆ ಅವ್ರ ಆಫೀಸ್ ರೂಮ್ ಎದುರುಗಡೆನೆ ಆಯ್ತು. ಇಲ್ಲಿ ಇಲ್ಲಿ ಇಲ್ಲೊಂದು ದೊಡ್ಡ ಮಂಚ ಹಾಕ್ಬಿಟ್ಟು, ಯಾಕಂದ್ರೆ ಕಿಟಕಿನೂ ನನ್ನ ಕಡೆ ಇತ್ತು, ಕಿಟಕಿನೂ ನಾನು ನೋಡ್ಬೋದು. ಸೊ ಈ ಕಡೆದ ಇತ್ತು, ಇಲ್ಲಿ ಈ ಕಡೆ ಕಿಟಕಿ ಇರಬೇಕು, ದೊಡ್ಡ ಕಿಟಕಿ ಒಳ್ಳ ನಾನು ಹೊರಗಡೆ ನೋಡ್ಬೋದು. ಇವಾಗ ನಮ್ಮ ತಂದೆ ರೂಮಿಂದ ನೀವು ನೋಡಿದ್ರೆ ಅಲ್ವಾ ಕಿಟಕಿಯಿಂದ, ಸೇಮ್ ಅದೇ ಥರನೇ ಇಲ್ಲೂ ಒಂದು ಕಿಟಕಿ ಇತ್ತು. ಸೊ ಯಾರು ಬಂದ್ರೂ ನಾನು ನೋಡ್ಬೋದು, ಆ ಥರ ಇತ್ತು. ಮಗಳಿಗೆ ಒಂದು ಒಳ್ಳೆ ಕೋಣೆ ಕೊಟ್ಟಿದ್ದಾರೆ. ಮಗಳಲ್ಲಿ ನಾನು ಚಿಕ್ಕವಳು, ಆಮೇಲೆ ನಮ್ಮ ಬ್ರದರ್ಸ್ ಇಬ್ಬರು ನನಗಿಂತ ಚಿಕ್ಕವಳು.
ಒಬ್ಬನು ತೀರ್ಕೊಂಡಾಯ್ತು, ನಿಮ್ಗೆ ಗೊತ್ತಿದೆ ಅಲ್ಲ, ಶ್ರೀನಿವಾಸ್ ತೀರ್ಕೊಂಡಾಯ್ತು. ಶ್ರೀನಿವಾಸು 2 ಇಯರ್ಸ್ ಆಗ್ತಾ ಇದೆ. ಅವನಿಗೆ ಇದ್ರ ಕ್ಯಾನ್ಸರ್ ಬಂತು. ಮೇನ್ ಡೋರು ಅದ ಹೇಳ್ತೀನಲ್ಲ, ಇವಾಗ ಪೂರ್ತಿ ಕೆಲವು ಒಡೆದೋಗಿರೋದ್ರಿಂದ. ಇವಾಗ ನಮ್ಮ ತಂದೆ ರೂಮ್ ಇತ್ತು ನೋಡಿ, ಆಮೇಲೆ ನಾನು ಹೇಳಿದ್ನಲ್ಲ ರಜನಿಕಾಂತ್ ಅವ್ರು ಬಂದಿದ್ರು ಅಂತ, ಅದೇನೆ ಮೇನ್ ಡೋರು ಅಂದ್ರೆ ಅಲ್ಲೇ ಎಲ್ಲೋಯ್ತು. ಅಲ್ಲೇ ಎಲ್ಲೋಯ್ತು, ಅಲ್ಲೇ ಎಲ್ಲೋಯ್ತು ಮೇನ್ ಡೋರ್. ಗೋಡೆ ಕಾಣಿಸ್ತಿದೆ ನನಗೆ, ಕಾಣಿಸ್ತಿದ್ಯಾ? ಅಂದ್ರೆ ನಮ್ಮ ತಂದೆ ಆಫೀಸ್ ರೂಮ್ ಇದೆ ನೋಡಿ, ಅದಕ್ಕೆ ಸರಿ ಸಂಭವ ಬರ್ತದೆ ನಿಮ್ಗೆ ಇದು ಮೇನ್ ಡೋರ್ ಆತರ. ಈಕ್ವಲ್ ಆಗಿ ಬಿದ್ದಿದೆ ಅದೆಲ್ಲ. ಹ್ಞೂ, ಅದೇನೆ ಮನೆ ಬಿದ್ದಿದೆ ಈಗ. ಹ್ಞೂ, ಅರ್ಧ ಮನೆ ಬಿದ್ದಿದೆ, ಅರ್ಧ ಉಳ್ಕೊಂಡಿದೆ. ಹ್ಞೂ, ಬಹಳ ದೊಡ್ಡ ಮನೆ. ದೊಡ್ಡ ಮನೆ, ಊರಲ್ಲಿ ಗೌಡ್ರು ದೊಡ್ಡ ದೊಡ್ಡ ಮನೆ ಇರುತ್ತೆ. ಹೌದೌದು. ಆಮೇಲೆ ಆಗಿನ ಕಾಲದಲ್ಲಿ ಪರಮೇಶ್ವರ ಅವರೇ ಈ ಜಾಗದಲ್ಲಿ ಇದ್ರೆ ಎಷ್ಟು ಸಂತೋಷ ನೆಮ್ಮದಿ ಗೊತ್ತೆ. ಸಿಟಿ ಒಳಗಡೆ ದಾ ನಮ್ಗೆ ಒಂಥರ ಬೇಜಾರಾಗುತ್ತೆ. ಇಲ್ಲೆಲ್ಲಾರು ಕೂರಿಸ್ಬಿಡಿ, ಯಾರು ಬೇಕಾದ್ರು ಕೂತ್ಕೊಂಡು ಇಲ್ಲ, ಒಂಥರ ನೆಮ್ಮದಿ ಸಿಗುತ್ತೆ. ಇದು ಈ ಕಡೆ ಹಂಗೆ ಅವ್ರ ಸಮಾಧಿ. ಹ್ಞೂ, ಅದೇನೆ ಅವ್ರ ಸಮಾಧಿ ನೋಡ್ಬೋದು. ನಮ್ಮ ತಂದೆ ತಾಯಿ ಫೋಟೋನು ತೆಗೆದ್ಬಿಟ್ಟಿದ್ದಾರೆ, ಆದರೆ ಇಬ್ಬರದು ಇತ್ತು ಪಕ್ಕದಲ್ಲೇ. ತಂದೆಯವ್ರು ಸಮಾಧಿ ಮಾಡಿದ್ದಾರೆ. ಹೌದು, ಅವ್ರ ಹಸ್ತ ಎಲ್ಲ ಇತ್ತು ಇಲ್ಲಿ. ಹಸ್ತಿನಾ? ಅಯ್ಯೋ ಸಾರಿ. ಹಾ, ಗೊತ್ತು. ನನಗೆ ನೋಡಿ ಕನ್ನಡ, ಅದಕ್ಕೆ ಹಸ್ರೇ ನಾನು ಮೋಸ್ಟ್ಲಿ ಕನ್ನಡ ಎಲ್ಲ ಅವಾಯ್ಡ್ ಮಾಡ್ತೀನಿ ಕೆಲವು ವರ್ಡ್ಸ್. ಹಸ್ತಿ? ಹ್ಞೂ, ಅದೇನೆ ನಮಗೆ ಮೋಸ್ಟ್ಲಿ ಕನ್ನಡ ಮಾತಾಡ್ತಿರಲ್ಲ. ಹ್ಞೂ, ಆಮೇಲೆ ಇದು ಹಸ್ತಿನಾ ಯಾರೋ ಹೇಳಿದ್ರಂತೆ, ಏನಕ್ಕೆ ಸ್ಟುಡಿಯೋ ಹೇಳಿಗೆ ಆಗ್ತಾ ಇಲ್ಲ ಅಂದರೆ, ಹಂಗೆ ಹಸ್ತಿಯೆಲ್ಲ ಇಟ್ಟು ಮಾಡಬಾರ್ದು. ಅದೇ ಹಿಂದೂ ಸಂಪ್ರದಾಯ ಪ್ರಕಾರ ಅವ್ರಿಗೊಂಥರ ಬಂಧನದಲ್ಲಿ ಇಟ್ಟಂಗೆ ಆಗುತ್ತೆ ಅದನ್ನು. ಅವ್ರನ್ನ ಆತ್ಮನೂ ಬಿಡುಗಡೆ ಮಾಡಬೇಕು ಅಂದರೆ ನೀವು ಹಸ್ತಿನ ಬಿಡಿ ಅಂತ. ಆಮೇಲೆ ಗಣೇಶ ನನ್ನ ತಮ್ಮ ತೊಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಏನೇನು ಪೂಜೆ ಮಾಡಿ ಹಸ್ತಿನಲ್ಲಿ ಬಿಟ್ಟು ಆಮೇಲೆ ಬನ್ನಿ. ಚಪ್ಪಲಿ ಬಿಟ್ಟು ಹೋಗೋಣ. ಇದು ಸ್ನೇಹಿತರೆ ಬಾಲಣ್ಣನವರ ಸಮಾಧಿ ಸ್ಥಳ. ಬರೀ ಬಾಲಣ್ಣವ್ರದ್ದು ಮಾತ್ರ ಅಲ್ಲ, ಅವರ ಪತ್ನಿ ಸರೋಜಮ್ಮನವ್ರದ್ದು ಊರು ಸಮಾಧಿ ಕೂಡ ಇದೆ. ಬನ್ನಿ ಈ ಕಡೆ ತೆಗೆಯ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.